ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ನೆಬರಿಗೊಂದು ಹೊರವಸಿ ನಮಸ್ಕಾರ ವೀಕ್ಷಕರೇ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ನಾನು ವಸಂತ್ ಕುಮಾರ್ ಇಂದಿನ ಸುದ್ದಿಯ ಮುಖ್ಯಾಂಶಗಳು ಅಧಿಕಾರಿಗಳಿಗೆ N95 ಮಾಸ್ಕ್ ವಿತರಣೆ ಬ್ಯಾಡಗಿಯಲ್ಲಿ ಶಾಸಕ ವಿರುಪಾಕ್ಷಪ್ಪ ಬಳ್ಳಾರಿಯಿಂದ ಕೊರೋನಾ ಜಾಗೃತಿ ಅಭಿಯಾನ ಬಿತ್ತನೆ ಬೀಜ ಖರೀದಿಗೆ ಮುಂದಾದ ರೈತರು ಲಕ್ಷ್ಮೇಶ್ವರ ಕೃಷಿ ಕೇಂದ್ರದಲ್ಲಿ ಸಾಲು ನಿಂತ ರೈತರು ನಿವೃತ್ತ ಇಂಜಿನಿಯರ್ಗೆ ಬೀಳ್ಕೊಡುಗೆ ರೈತ ಸಂಘದಿಂದ ಅಧಿಕಾರಿಗೆ ಸನ್ಮಾನ ಬ್ಯಾಡಗಿಯಲ್ಲಿ ಗ್ಯಾಸ್ ಸಿಲಿಂಡರ್ ವಿತರಕರಿಗೆ ಕೋವಿಡ್ ಲಸಿಕೆ ನೀಡಿದ ಆರೋಗ್ಯ ಇಲಾಖೆ ಹಾವೇರಿ ಜಿಲ್ಲೆ ಶಿಗ್ಗಾವಿ ಮತ್ತು ಸೌಣೂರು ಮತಕ್ಷೇತ್ರದ ಪ್ರಶ್ನಾತೀತ ಕಾಂಗ್ರೆಸ್ ಪಕ್ಷದ ನಾಯಕ ಮಾಜಿ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಅಜ್ಜಂಪಿರಿ ಎಸ್ ಕಾದ್ರಿ ಅವರಿಗೆ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಹಾಗೂ ಯಮಕನ ಮರಡಿ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತು ಶಿಗ್ಗಾವ ಪುರಸಭಾ ಸದಸ್ಯರಾದ ಶ್ರೀ ಗೌಸ್ಖಾನ್ ಮುನ್ಷಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವರು ಶಿಗ್ಗಾಂವ್ ತಾಲೂಕಾ ಕಾಂಗ್ರೆಸ್ ವಕ್ತಾರರಾದ ಶ್ರೀ ಮಂಜುನಾಥ್ ಮಣ್ಣನವರ್ ಹಾಗೂ ಶಿಗ್ಗಾಂವ್ ಮತ್ತು ಸೌಣೂರು ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಹಾಗೂ ಅಭಿಮಾನಿ ಬಳಗದವರು ಹುಬ್ಬಳ್ಳಿಯಲ್ಲಿ ಸುಪ್ರಸಿದ್ಧವಾದ ನಾಗಶಾಂತಿ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ರೆನಾಲ್ಟ್ ಕಂಪನಿಯ ಕಾರುಗಳಾದ ಡಸ್ಟರ್ ಕೈಗರ್ ಟ್ರೈವರ್ ಹಾಗೂ ಕ್ವಿಡ್ ಕಾರುಗಳ ಅಧಿಕೃತ ಮಾರಾಟಗಾರರು ನಮ್ಮ ಅತ್ಯುತ್ತಮ ಹಾಗೂ ತ್ವರಿತ ಸೇವೆಗಾಗಿ ಶಾಖೆಗಳು ಹುಬ್ಬಳ್ಳಿ ಬೆಳಗಾವಿ ಸಿರ್ಸಿ ರಾಣೆಬೆನ್ನೂರು ಗೋಕಾಕ್ ಹಾಗೂ ಚಿಕ್ಕೋಡಿಯಲ್ಲಿ ನಾಗಶಾಂತಿ ರೆನಾಲ್ಟ್ ವಿದ್ಯಾನಗರ ಹುಬ್ಬಳ್ಳಿ ಬುಕ್ಕಿಂಗ್ ಆಗಿ ಸಂಪರ್ಕಿಸಿ 9632786556 9686660918 ರೆನಾಲ್ಟ್ ಪ್ಯಾಷನ್ ಫಾರ್ ಲೈಫ್ ಇಂದು ಹಾವೇರಿ ಜಿಲ್ಲೆ ಬ್ಯಾಡಗಿ ಪಟ್ಟಣದಲ್ಲಿ ಶಾಸಕ ವಿರುಪಾಕ್ಷಪ್ಪ ಬಳ್ಳಾರಿ ಕೊರೋನಾ ಜಾಗೃತಿ ಅಭಿಯಾನ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ 2000 N95 ಮಾಸ್ಕ್ಗಳನ್ನು ಪೊಲೀಸರಿಗೆ ಹಾಗೂ ಅಧಿಕಾರಿಗಳಿಗೆ ವಿತರಿಸಿದರು ನಂತರ ಮಾತನಾಡಿದ ಅವರು ಕೊರೋನಾ ಪ್ರಾಥಮಿಕ ಸಂಪರ್ಕಿತರನ್ನು ಬೇಗ ಗುರುತಿಸುವ ಮೂಲಕ ಕೊರೋನಾ ಹರಡುವಿಕೆಯನ್ನು ತಡೆಯಲು ಸಾಧ್ಯವಾಗುತ್ತದೆ ಅಲ್ಲದೆ ಸಾರ್ವಜನಿಕರು ಕೊರೋನಾ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಎಚ್ಚರಿಕೆಯಿಂದ ಇರಬೇಕೆಂದು ಹೇಳಿದರು ಈ ನಗರದಲ್ಲಿ ಸಾರ್ವಜನಿಕರಲ್ಲಿ ನನ್ನ ಕಳಕಳಿಯ ವಿನಂತಿ ಅಂದ್ರೆ ಇವತ್ತು ಎರಡನೇ ಅಲೆ ತೀವ್ರವಾಗಿ ಸೋಂಕಿತರಾಗಿ ಜೀವಹಾನಿಯಾದಂಥ ನಿದರ್ಶನಗಳನ್ನು ನಾವು ನೋಡ್ತಾ ಇದ್ದೇವೆ ಈ ಕಾರ್ಯಕ್ರಮವನ್ನು ಇವತ್ತು ಜಾಗೃತಿ ಮಾಡಬೇಕು ಅನ್ನುವಂಥ ನಮ್ಮ ಎಲ್ಲ ಇಲಾಖೆಯ ಹಿರಿಯ ಅಧಿಕಾರಿಗಳ ಸಹಯೋಗದೊಂದಿಗೆ ಜನರಿಗೆ ಜಾಗೃತಿ ಮಾಡಿಸುವಂಥದ್ದು ನಮ್ಮೆಲ್ಲರ ಈ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಪೊಲೀಸ್ ಅಧಿಕಾರಿಗಳು ಹಾಗೂ ಬ್ಯಾಡಗಿ ತಾಲೂಕು ಆಡಳಿತ ಅಧಿಕಾರಿಗಳು ಉಪಸ್ಥಿತರಿದ್ದರು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನಾದ್ಯಂತ ಕಳೆದ ಒಂದು ವಾರದಿಂದ ಉತ್ತಮ ಮಳೆಯಾಗಿದ್ದು ರೈತರು ತಮ್ಮ ಹೊಲಗಳಲ್ಲಿ ಮುಂಗಾರು ಬಿತ್ತನೆಗೆ ಬೇಕಾದ ಬೀಜಗಳನ್ನು ಪಡೆದುಕೊಳ್ಳಲು ಲಕ್ಷ್ಮೇಶ್ವರ ಕೃಷಿ ಕೇಂದ್ರದ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ ಹೌದು ಎಲ್ಲ ಗ್ರಾಮೀಣ ಭಾಗದ ಜನರು ಬೆಳಿಗ್ಗೆ 6 ರಿಂದ 10 ಗಂಟೆಯವರೆಗೂ ಮುಂಗಾರು ಬೀಜಗಳ ವಿತರಣೆ ಮಾಡುತ್ತಿರುವ ಕೃಷಿ ಕೇಂದ್ರಕ್ಕೆ ಬಂದು ಸರದಿ ಸಾಲಿನಲ್ಲಿ ನಿಂತು ಮುಂಗಾರು ಬಿತ್ತನೆ ಬೀಜಗಳಾದ ಹೆಸರು ಅಲಸಂದಿ ಗೋವಿಂಜೋಳ ಮುಂತಾದ ಧಾನ್ಯಗಳನ್ನು ಪಡೆದುಕೊಳ್ಳಲು ಸರದಿ ಸಾಲಿನಲ್ಲಿ ನಿಂತಿರುವ ದೃಶ್ಯ ಕಂಡುಬಂದಿತು ಲಾಕ್ಡೌನ್ನಿಂದಾಗಿ ರೈತರಿಗೆ ಯಾವುದೇ ರೀತಿಯಿಂದ ತೊಂದರೆಯಾಗಬಾರದೆಂಬ ಸದುದ್ದೇಶದಿಂದ ಸರ್ಕಾರ ಕ್ರಮ ಕೈಗೊಂಡಿದ್ದು ಕೃಷಿ ಕೇಂದ್ರದಲ್ಲಿ ಬೀಜಗಳನ್ನು ವಿತರಣೆ ಮಾಡಲಾಗುತ್ತಿದೆ ಕೊಪ್ಪಳ ಜಿಲ್ಲೆಯ ತುಂಗಭದ್ರಾ ಅಣೆಕಟ್ಟಿನ ಮುಖ್ಯ ಇಂಜಿನಿಯರ್ ಮಂಜಪ್ಪ ಅವರು ಮೇ 31ಕ್ಕೆ ನಿವೃತ್ತಿ ಹೊಂದಿದ ಹಿನ್ನೆಲೆಯಲ್ಲಿ ಜಿಲ್ಲೆಯ ರೈತರ ಪರವಾಗಿ ರೈತ ಸಂಘದಿಂದ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಇಂಜಿನಿಯರ್ ಮಂಜಪ್ಪ ಅವರು ಮಾತನಾಡಿ ಕರ್ತವ್ಯದ ದಿನಗಳಲ್ಲಿ ಅಧಿಕಾರಿಗಳ ಸಿಬ್ಬಂದಿಗಳ ಹಾಗೂ ರೈತರ ಸಹಕಾರದಿಂದ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿದ್ದು ನೆಮ್ಮದಿ ತಂದಿದೆ ಎಂದು ಹೇಳಿದರು ಕಳೆದ 2008ರಿಂದ 2013ರವರೆಗೆ ಅಧೀಕ್ಷಕ ಅಭಿಯಂತರಾಗಿ ತುಂಗಭದ್ರಾ ಯೋಜನೆ ಹೊತ್ತು ಅಧೀಕ್ಷಕ ಅಭಿಯಂತರ ಕೆಲಸ ಮಾಡಿದ್ದೀನಿ ತದನಂತರ ನಾನು ಮತ್ತೆ ಇಲ್ಲಿಂದ ಆಲಮಟ್ಟಿಗೆ ಹೋದೆ ಅಲ್ಲಿ 5 ವರ್ಷ ಕೆಲಸ ಮಾಡಿದ ನಂತರ ಪ್ರಮೋಷನ್ನಾಗಿ ಮುಖ್ಯ ಇಂಜಿನಿಯರ್ ಪ್ರಮೋಷನ್ನಾಗಿ ತುಂಗಭದ್ರಾ ನೀರಾವರಿ ಕೇಂದ್ರ ವಲಯದ ಮುಖ್ಯ ಅಭಿಯಂತರಾಗಿ ಬಂದಿದ್ದೀನಿ ಎಲ್ಲ ತುಂಗಭದ್ರಾ ಒಂದು ಯೋಜನೆ ಒಂದು ಭಾಳಷ್ಟು ಪ್ರಮುಖ ಪ್ರತಿಷ್ಠಿತ ಯೋಜನೆ ಇದರಲ್ಲಿ ತುಂಗಭದ್ರಾ ಎಡದಂಡೆ ಕಾಲುವೆ ಬಲದಂಡೆ ಕಾಲುವೆ ಎಲ್ಲ ಒಳಗೊಂಡಂತೆ ಆಂಧ್ರ ಪ್ರದೇಶ ತೆಲಂಗಾಣ ಎಲ್ಲ ರಾಜ್ಯದ ಪಾಲು ಇರ್ತದೆ ಸೊ ಇದನ್ನು ತಮ್ಮೆಲ್ಲರ ಸಹಕಾರ ರೈತರು ಮತ್ತು ರೈತ ಬಾಂಧವರು ರೈತ ಮುಖಂಡರು ಎಲ್ಲ
ಜನಪ್ರತಿನಿಧಿಗಳು, ಅಧಿಕಾರಿಗಳು, ಮಾಧ್ಯಮ ಮಿತ್ರರು ಎಲ್ಲರೂ ಸಹಕಾರದೊಂದಿಗೆ ಕಾರ್ಯನಿರ್ವಹಿಸಿದ್ವಿ. ಈ ಕಾರ್ಯನಿರ್ವಹಿಸೋದಕ್ಕೆ ನಾನು ಇವತ್ತು ನನ್ನ ವಯೋನಿವೃತ್ತಿ ಹೊಂದ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನಾನು ನನ್ನ ತುಂಬಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ರೈತ ಮುಖಂಡ ಶರಣಪ್ಪ ಕೊತ್ತವಾಲ್ ಮಾತನಾಡಿ, ರೈತರ ಬೇಡಿಕೆ ಸಮಸ್ಯೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸುವ ಅಧಿಕಾರಿ ಮಂಜಪ್ಪ ಅವರು ನಿವೃತ್ತಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ರೈತರ ಪರವಾಗಿ ಸನ್ಮಾನಿಸಿ ಗೌರವಿಸಲಾಗುತ್ತಿದೆ ಎಂದು ಹೇಳಿದರು. ಈ ದಿನ ನಾವು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ಕೆಳಭಾಗದ ರೈತರು ಮತ್ತು ಮೇಲ್ಭಾಗದ ರೈತರ ಪರವಾಗಿ ನಮ್ಮ ರೈತ ಸಂಘದಿಂದ ಇವತ್ತು ಮಂಜಪ್ಪ ಸಾಹೇಬರಿಗೆ, ಅಂದರೆ ಮುಖ್ಯ ಅಭಿಯಂತರರು ಸಿ ಇ ಮಂಜಪ್ಪ ಇವರಿಗೆ ಇವತ್ತು ನಾವು ಸನ್ಮಾನ ಕಾರ್ಯಕ್ರಮವನ್ನು ಒಂದು ಹಮ್ಮಿಕೊಂಡಿದ್ದೆವು. ಅದು ಯಾಕಪ್ಪ ಅಂದರೆ ಇವತ್ತು ಮಂಜಪ್ಪ ಸಾಹೇಬರು ಇವತ್ತು ಅವರು ನಿವೃತ್ತಿಯನ್ನು ಹೊಂತಾ ಇದ್ದಾರೆ. ನಮ್ಮ ತುಂಗಭದ್ರಾ ಕಾಡ ಕಚೇರಿಯಿಂದ ಅವರು ಅವರ ಕೆಲಸದಿಂದ ನಿವೃತ್ತಿ ಹೊಂತಾ ಇದ್ದಾರೆ. ಅವರಿಗೆ ಇವತ್ತು ಸನ್ಮಾನ ಮಾಡುವ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೆವು. ಯಾಕಂದರೆ ಅವರು ಈ ಮೊನ್ನೆ ಬೇಸಿಗೆ ಬೆಳೆಯ ಸಂದರ್ಭದಲ್ಲಿ ನೀರನ್ನು ಇನ್ನೂ ತೆಗಿತೀವಿ ಅಂತನ್ನೋ ಪರಿಸ್ಥಿತಿ, ಡ್ಯಾಮ್ನಲ್ಲಿ ನೀರಿನಲ್ಲಿ ಭಾಳ ಅತಿ ಕಮ್ಮಿ ನೀರಿತ್ತು, ತೆಗಿತೀವಿ ಅನ್ನೋ ಪರಿಸ್ಥಿತಿ ಒಳಗಿದ್ದಾಗ ನಮ್ಮ ರೈತರ ಒಂದು ಸಾವು ಬದುಕಿನಲ್ಲಿ ಹೋರಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಅವರು ಕುಡಿಯೋ ನೀರಿನ ನಿಪದಲ್ಲಾಗಲಿ ಏನೂ ಆಗಲಿ ಅಧಿಕಾರಿ ವರ್ಗದ ನಮ್ಮ ಶ್ರಮವನ್ನು ಹಾಕಿ ರೈತರಿಗೆ ನೀರು ಒದಗಿಸಿ ಒಂದು 20-22 ದಿನಗಳ ಎಕ್ಸ್ಟ್ರಾ ಹೆಚ್ಚುವರಿಯಾಗಿ ನೀರನ್ನು ಒದಗಿಸಿ ಎಲ್ಲ ನಮ್ಮ ತುಂಗಭದ್ರಾ ಅಚ್ಚುಕಟ್ಟು ರೈತರನ್ನು ಬದುಕಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ವ್ಯಕ್ತಿ ಅಂದರೆ ಮಂಜಪ್ಪ ಸಾಹೇಬರಂದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಅಂಥ ಧೀಮಂತ ಒಬ್ಬ ಅಧಿಕಾರಿ ಇವತ್ತು ನಮ್ಮ ತುಂಗಭದ್ರಾ ಕಾಡ ಕಚೇರಿಯಲ್ಲಿದ್ದುದು ನಮಗೆ ತುಂಬ ಖುಷಿ ಇತ್ತು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಶರಣಪ್ಪ ಕೆಸರಟಿ ಹಾಗೂ ಶರಣೇಗೌಡ ಎರಡೋರ್ ಮುಂತಾದವರು ಉಪಸ್ಥಿತರಿದ್ದರು. ಹಾವೇರಿ ಜಿಲ್ಲೆ ಬ್ಯಾಡಗಿ ಪಟ್ಟಣದಲ್ಲಿ ಅರವಿಂದ ಗ್ಯಾಸ್ ಏಜೆನ್ಸಿಯ ಎಲ್ಲ ಸಿಬ್ಬಂದಿ ಹಾಗೂ ತಾಲೂಕಿನ ಎಲ್ಲ ಗ್ರಾಮಗಳಿಗೆ ಗ್ಯಾಸ್ ಸಿಲಿಂಡರ್ ಪೂರೈಸುವ ಸಿಬ್ಬಂದಿಗೆ ಇಂದು ತಹಶೀಲ್ದಾರ್ ಸೂಚನೆಯ ಮೇರೆಗೆ ಕೋವಿಡ್ ಲಸಿಕೆ ಹಾಕಲಾಯಿತು. ಈ ಸಂದರ್ಭದಲ್ಲಿ ಮ್ಯಾನೇಜರ್ ಸುಧೀರ್ ಅವಳ ಉಪಸ್ಥಿತರಿದ್ದರು. ಹುಬ್ಬಳ್ಳಿಯಲ್ಲಿ ಸುಪ್ರಸಿದ್ಧವಾದ ನಾಗಶಾಂತಿ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ರೆನಾಲ್ಟ್ ಕಂಪನಿಯ ಕಾರುಗಳಾದ ಡಸ್ಟರ್, ಕೈಗರ್, ಟ್ರೈವರ್ ಹಾಗೂ ಕ್ವಿಡ್ ಕಾರುಗಳ ಅಧಿಕೃತ ಮಾರಾಟಗಾರರು. ನಮ್ಮ ಅತ್ಯುತ್ತಮ ಹಾಗೂ ತ್ವರಿತ ಸೇವೆಗಾಗಿ ಶಾಖೆಗಳು ಹುಬ್ಬಳ್ಳಿ, ಬೆಳಗಾವಿ, ಸಿರ್ಸಿ, ರಾಣೆಬೆನ್ನೂರು, ಗೋಕಾಕ್ ಹಾಗೂ ಚಿಕ್ಕೋಡಿಯಲ್ಲಿ. ನಾಗಶಾಂತಿ ರೆನಾಲ್ಟ್, ವಿದ್ಯಾನಗರ, ಹುಬ್ಬಳ್ಳಿ. ಬುಕ್ಕಿಂಗ್ಗಾಗಿ ಸಂಪರ್ಕಿಸಿ 9632786556 9686660918. ರೆನೋ, ಪ್ಯಾಷನ್ ಫಾರ್ ಲೈಫ್. ಹಾವೇರಿ ಜಿಲ್ಲೆ ಶಿಗ್ಗಾವಿ ಮತ್ತು ಸವಣೂರು ಮತಕ್ಷೇತ್ರದ ಪ್ರಶ್ನಾತೀತ ಕಾಂಗ್ರೆಸ್ ಪಕ್ಷದ ನಾಯಕ ಮಾಜಿ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಅಜ್ಜಂಪಿರಿ ಎಸ್ ಖಾದ್ರಿ ಅವರಿಗೆ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಹಾಗೂ ಯಮಕನ ಮರಡಿ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತು ಶಿಗ್ಗಾವ ಪುರಸಭಾ ಸದಸ್ಯರಾದ ಶ್ರೀ ಗೌಸ್ಖಾನ್ ಮುನ್ಷಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಶಿಗ್ಗಾಂವ್ ತಾಲೂಕಾ ಕಾಂಗ್ರೆಸ್ ವಕ್ತಾರರಾದ ಶ್ರೀ ಮಂಜುನಾಥ್ ಮಣ್ಣನವರ್ ಹಾಗೂ ಶಿಗ್ಗಾಂವ್ ಮತ್ತು ಸವಣೂರು ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಅಭಿಮಾನಿ ಬಳಗದವರು. ಸದಾ ನೋಡ್ತಾ ಇರಿ ರೈತ ಧ್ವನಿ ಟಿವಿ, ಇದು ಬೆವರಿಗೊಂದು ಭರವಸೆ. ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ.